ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಮೂವತ್ತೊಂದು ಇಸ್ರಾಯೇಲಿನ ಎಪ್ಪತ್ತನೆಯ ವಾರವು ಸುವಾರ್ತಾ ಕೃಪೆಯ ಮುಗಿಯುವಿಕೆಯ ಚಿತ್ರಣವಾಗಿದೆ ಇಸ್ರಾಯೇಲ್ಯರ ಎಪ್ಪತ್ತನೆಯ ವಾರವೂ ಅವರ ಕೃಪೆಯ ಕಡೆಯ ಏಳು ವರ್ಷಗಳು ಅದರ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಗುರುತಿಸಲ್ಪಟ್ಟಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಮಗೆ ಸುವಾರ್ತಾ ಯುಗದ ಅಂತ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತುಪಡಿಸಲ್ಪಟ್ಟ ದಿನಾಂಕಗಳನ್ನು ನೀಡುವ ಉದ್ದೇಶವು ಆತ್ಮೀಕ ಇಸ್ರಾಯೇಲಿಯರ ಅನುಕೂಲಕ್ಕಾಗಿಯೇ ಎಂಬುದನ್ನು ನಾವು ನಂಬುತ್ತೇವೆ ಆ ವಾರದ ಪ್ರಾರಂಭವು ಶಾರೀರಿಕ ಇಸ್ರಾಯೇಲಿಯರಿಗೆ ಕ್ರಿಸ್ತಶಕ ಇಪ್ಪತ್ತೊಂಬತ್ತರಲ್ಲಿ ಅವರ ಸುವಾರ್ಥ ಪರೀಕ್ಷೆಗೆ ಎಂಬುದನ್ನು ನಾವು ನೋಡಿದ್ದೇವೆ ಅದು ನಮ್ಮ ಕರ್ತನ ದೀಕ್ಷಾ ಸ್ನಾನ ಮತ್ತು ಮೆಸ್ಸಿಯನಾಗಿ ಯೋರ್ಧನಿನಲ್ಲಿ ಅಂಗೀಕಾರವಾದುದನ್ನು ಗುರುತಿಸುತ್ತದೆ ಆಗ ಕೊಯ್ಲಿನ ಕಾರ್ಯವು ಪ್ರಾರಂಭವಾದಾಗ ಅದಕ್ಕೆ ಸಮಾನಾಂತರವಾಗಿ ಸುಗ್ಗಿಯ ಪ್ರಾರಂಭದಲ್ಲಿ ಕರ್ತನ ಪ್ರಸನ್ನತೆಯು ಗುರುತಿಸಲ್ಪಟ್ಟಿತು ಆ ಒಡಂಬಡಿಕೆಯ ವಾರದ ಮಧ್ಯದಲ್ಲಿ ಕ್ರಿಸ್ತಶಕ ಮೂವತ್ಮೂರರಲ್ಲಿ ಇಸ್ರಾಯೇಲಿಯರನ್ನು ಒಂದು ಪದ್ಧತಿ ಅಥವಾ ಕ್ರೈಸ್ತ ಸಭಾ ರಾಷ್ಟ್ರವೆಂಬುದನ್ನು ನಿರಾಕರಿಸಿದ ದಿನವಾಗಿದೆ ಮತ್ತು ಅದು ಶಿಲುಬೆಯ ಮೇಲೆ ನಮ್ಮ ಕರ್ತನು ಮರಣ ಹೊಂದಿದ್ದನ್ನು ಮತ್ತು ಆತನು ಮರಣ ಹೊಂದುವ ಸ್ವಲ್ಪ ದಿನಗಳ ಹಿಂದೆ ನಿಮ್ಮ ಆಲಯವು ನಿಮಗೆ ಬರಿದಾಗಿಬಿಟ್ಟಿದೆ ಮತ್ತಾಯ ಇಪ್ಪತ್ತ್ಮೂರು ಮೂವತ್ತೆಂಟು ಎಂದು ಹೇಳಿದ ಮಾತುಗಳಿಂದ ಗುರುತಿಸಲ್ಪಟ್ಟಿದೆ ಇಲ್ಲಿ ಇದಕ್ಕೆ ಸಮಾನಾಂತರವಾದದ್ದು ಕೃಪೆಯ ನಿರಾಕರಣೆ ಮತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಕ್ರೈಸ್ತ ಪ್ರಪಂಚ ಅಥವಾ ಬಾಬೇಲ್ ಭಿನ್ನ ವರ್ಗಾವಲಂಬಿ ಪದ್ಧತಿಯ ಪತನವಾದುದ್ದೇ ಆಗಿದೆ ಇಸ್ರಾಯೇಲಿಯರ ಒಡಂಬಡಿಕೆ ವಾರದ ಕಡೆಯ ಅರ್ಧ ಭಾಗವು ಅಂದರೆ ಮೂವತ್ತ್ಮೂರರಿಂದ ಮೂರರಿಂದ ಮೂವತ್ತಾರರ ವರೆವಿಗೆ ಮೂರುವರೆ ವರ್ಷಗಳು ರಾಷ್ಟ್ರೀಯ ಅಥವಾ ವರ್ಗಾವಲಂಬಿ ಕೃಪಾಕಾಲವಲ್ಲ ಆದರೆ ಅದು ವ್ಯಕ್ತಿಗತ ಕೃಪಾಕಾಲವಾಗಿದ್ದು ಇಸ್ರಾಯೇಲಿಯರಿಗೆ ಅಂದರೆ ಪೂರ್ವದಲ್ಲಿನ ಹೆಸರು ಮಾತ್ರದ ಸಭೆಯ ವಾಹಿನಿಯ ಮೂಲಕವಲ್ಲ ಆದರೆ ವ್ಯಕ್ತಿಗತವಾಗಿ ಅವರು ಅದನ್ನು ಸ್ವೀಕರಿಸುವವರಾದರೆ ಮಾತ್ರ ಎಲ್ಲಾ ಕೃಪೆಯು ಮತ್ತು ಅಬ್ರಹಾಮನ ಒಡಂಬಡಿಕೆಯ ವಿಶೇಷ ಸವಲತ್ತುಗಳಿಂದ ಎಪ್ಪತ್ತು ಸಾಂಕೇತಿಕ ವರ್ಷಗಳ ಅಂತ್ಯದ ವರೆವಿಗೆ ಅವರ ಕೃಪೆಯ ಮಿತಿಯು ಕೊರ್ನೆಲಿಯಾ ಮತ್ತು ಅನ್ಯ ಜನರಿಗೆ ಸಾಮಾನ್ಯವಾಗಿ ಕೃಪೆಯನ್ನು ಕಳುಹಿಸಿಕೊಡುವುದರಲ್ಲಿ ಗುರುತಿಸಲ್ಪಟ್ಟಿದೆ ಹೀಗೆ ಇಲ್ಲಿ ಸಮಾನಾಂತರದಲ್ಲಿ ಏಪ್ರಿಲ್ ಸಾವಿರದ ಎಂಟುನೂರ ಎಪ್ಪತ್ತೆಂಟರಿಂದ ಮೂರುವರೆ ವರ್ಷಗಳಲ್ಲಿ ಕ್ರೈಸ್ತ ಪ್ರಪಂಚದವರು ಎಂದು ಹೇಳಿಕೊಳ್ಳುವವರನ್ನು ಅಥವಾ ಬಾಬೇಲಿನವರು ಅಕ್ಟೋಬರ್ ಒಂದರ ವರೆಗೆ ಕೃಪೆಯಿಂದ ತಿರಸ್ಕರಿಸಲಾಗಿದ್ದು ಅದು ವ್ಯಕ್ತಿಗತ ನಂಬಿಗಸ್ತರಿಗೆ ಮಿತಿಯಾದ ಮಹಾಕರೆಯ ಮುಕ್ತಾಯದ ಅವಧಿಯಾಗಿದೆ ಈ ರೀತಿಯಲ್ಲಿ ಸರ್ವಸಾಮಾನ್ಯವಾದ ಕರೆಯು ಸಮಾನಾಂತರವಾಗಿ ಅಂದರೆ ಸುವಾರ್ತಾಯುಗದ ಅನುಗ್ರಹ ಸಾವಿರದ ಎಂಟುನೂರ ಎಂಬತ್ತೊಂದರ ಅಕ್ಟೋಬರ್ ದಿನಾಂಕದಲ್ಲಿ ಮುಗಿಯಿತು ಹೇಗೆ ಕ್ರಿಸ್ತಶಕ ಮೂವತ್ತಾರರಲ್ಲಿ ಯಹೂದ್ಯರ ಕೃಪೆಯ ಅಂತ್ಯವನ್ನು ಕಂಡುಕೊಂಡಿತು ಆ ರೀತಿಯಲ್ಲಿಯೇ ಆಯಿತು ಯಹೂದ್ಯ ಕೃಪೆಯು ರಾಜ್ಯದ ಇಸ್ರಾಯೇಲಿಯರಿಗೆ ಪ್ರತ್ಯೇಕವಾದ ಕೊಡುಗೆಯನ್ನೊಳಗೊಂಡಿತ್ತು ಅಬ್ರಹಾಮನ ಸ್ವಾಭಾವಿಕ ಮಕ್ಕಳಿಗೆ ಧರ್ಮಶಾಸ್ತ್ರದ ಒಡಂಬಡಿಕೆಯ ನಿಯಮದಡಿಯಲ್ಲಿ ಅವರಿಗೆ ಕೊಡಲ್ಪಟ್ಟಿರುವ ಅನುಕೂಲತೆಗಳನ್ನೂ ಅವಕಾಶಗಳನ್ನು ಪಡಕೊಳ್ಳಬೇಕೆಂಬ ಕರೆಯನ್ನೊಳಗೊಂಡಿತ್ತು ಈ ಕರೆ ಕೃಪೆ ಅಥವಾ ಸವಲತ್ತು ಅವರ ಒಡಂಬಡಿಕೆ ವಾರದ ಅಂತ್ಯದೊಳ ಅಂತ್ಯದೊಂದಿಗೆ ಸಂಪೂರ್ಣವಾಗಿ ಮತ್ತು ಸದಾಕಾಲಕ್ಕೂ ಮುಗಿದು ಹೋಯಿತು ಸುವಾರ್ಥ ಕೃಪೆಯು ಪ್ರತ್ಯೇಕವಾಗಿ ಕ್ರಿಸ್ತನ ವಿಶ್ವಾಸಿಗಳಿಗೆ ರಾಜ್ಯದ ಕೊಡುಗೆಯಾಗಿದೆ ಮಹಾ ಕರೆಯು ಕೃಪಾ ಒಡಂಬಡಿಕೆಯಲ್ಲಿ ದೇವರೊಡನೆ ಸಂಧಾನ ಮಾಡಿಕೊಂಡ ಎಲ್ಲರಿಗೂ ಹಾಗೆ ನೀಡಲ್ಪಟ್ಟಿರುವ ಎಲ್ಲ ಅವಕಾಶಗಳನ್ನು ತಮಗಾಗಿ ಹೊಂದಿಕೊಳ್ಳಬಹುದು ಮತ್ತು ಈ ರೀತಿಯಲ್ಲಿ ಅಬ್ರಹಾಮನ ಸಂತಾನದ ಸಂತಾನವಾಗಬಹುದು ಅದು ಅವರ ವಿಮೋಚಕನಾದ ಕ್ರಿಸ್ತನೊಂದಿಗೆ ಆತನ ಸ್ವಾರ್ಥತ್ಯಾಗದ ಒಡಂಬಡಿಕೆಯಲ್ಲಿ ಸೇರಿಕೊಂಡು ಲೋಕವನ್ನು ಆಶೀರ್ವದಿಸುವುದು ಇದು ಕ್ರಿಸ್ತನ ಬರಲಿರುವ ಕಾರ್ಯಗಳಲ್ಲಿ ಮತ್ತು ಮಹಿಮೆಯಲ್ಲಿ ಪಾಲು ತೆಗೆದುಕೊಳ್ಳುವ ಅವರ ಅರ್ಹತೆಯನ್ನು ರೂಪಿಸುವ ಪರೀಕ್ಷೆಯಾಗಿದೆ ಈ ಕೃಪೆಯು ಈ ಕರೆಯು ಅಥವಾ ಆಹ್ವಾನವು ಸಾವಿರದ ಎಂಟುನೂರ ಎಂಬತ್ತೊಂದರ ಅಕ್ಟೋಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಎಂದೆಂದಿಗೂ ಮುಗಿದು ಹೋಗಿರುವುದನ್ನು ನಾವು ಕಂಡಿದ್ದೇವೆ ಇದು ಯಹೂದ್ಯ ಕರೆಯ ಅಥವಾ ಕೃಪೆಯ ಸಮಾನಾಂತರವಾದ ನಿರ್ದಿಷ್ಟ ಸಮಯದ ಅಂತ್ಯವಾಗಿದೆ ಯಹೂದ್ಯರ ಕೃಪೆ ಅಥವಾ ಕರೆಯನ್ನು ನಿಲ್ಲಿಸುವುದು ಮತ್ತೊಂದು ಸಾಮಾನ್ಯ ಕರೆಯನ್ನು ಅನುಸರಿಸಿತು ಎಂಬುದನ್ನು ಗಮನಿಸಿರಿ ಅದು ಅವರನ್ನು ಮತ್ತು ಅವರ ಹಿಂದಿನ ಕೃಪೆಯನ್ನು ನಿರ್ಲಕ್ಷಿಸಿ ಪರಂತು ನಂತರದಲ್ಲಿ ವಿಶ್ವಾಸಿಗಳಾದವರನ್ನು ಯಾರನ್ನು ಬೇಕಾದರೂ ಸೇರಿಸಿಕೊಂಡಿತು ಅವರು ವಿಶ್ವಾಸಿಗಳಾಗಿ ರಾಜ್ಯದ ಗೌರವದ ಆ ಲೋಕದಾದ್ಯಂತ ಕರೆಗೆ ಅರ್ಹರಾದರು ಅವರ ಹಿಂದಿನ ಕೃಪೆಯನ್ನು ನಿಲ್ಲಿಸುವುದು ಎಂದರೆ ಅವರ ಹಿಂದಿನ ಕೃಪೆಯು ನಿಂತ ಮೇಲೆ ಯಾವುದಕ್ಕೂ ಅವರು ಕರೆಯಲ್ಪಡಲಿಲ್ಲವೇನೋ ಎಂಬಷ್ಟು ವಾಸ್ತವವಾಗಿದೆ ಎಂಬುವಂಥದ್ದೇ